ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಅಂತ ಗೋಧಿ ಕಡುಬು ಆಗಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಸಿಹಿ ಗೋಧಿ ಕಡುಬು ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ಅಷ್ಟೇ ಈಸಿ ಇದು ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ನಾನಿಲ್ಲಿ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ನಾವು ಚಪಾತಿಗೆ ಯಾವ ಥರ ಕಲಿಸ್ತೀವಲ್ಲ ಆ ಥರ ಕಲಸಿಟ್ಕೊಂಡಿದ್ದೀನಿ ಅಷ್ಟೇ ಚಪಾತಿನ ಸಾಮಾನ್ಯವಾಗಿ ಕಲಿಸ್ತೀವಲ್ಲ ಅದೇ ಥರ ಕಲಿಸ್ಬೇಕು ಮತ್ತು ಸ್ಟವ್ ಹೊಚ್ಚಿಬಿಟ್ಟು ಒಂದು ಪಾತ್ರೆ ಏನಾದರೂ ಇಟ್ಕೊಳ್ಳಿ ನೀವು ಇಟ್ಬಿಟ್ಟು ಇದಕ್ಕೆ ಒಂದು ಚೊಂಬಷ್ಟು ನೀರು ಹಾಕಿದ್ದೀನಿ ನೀರು ಚೆನ್ನಾಗಿ ಕುದೀಬೇಕು ಅಷ್ಟರಲ್ಲಿ ನಾವು ಈ ಕಡುಬುಗೆ ಉತ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಇವಾಗ ಒಂದು ಉಳ್ಳೆ ಅಷ್ಟು ಉಳ್ಳೆ ತೊಗೊಂಡು ಉದ್ದುತ್ತೀನಿ ಇವಾಗ ಇದನ್ನು ಹಿಟ್ಟಾಕ್ಬಿಟ್ಟು ಎರಡು ಕಡೆ ಚಪಾತಿ ಹಿಂಗೆ ಉದ್ದುತ್ತೀವಲ್ಲ ಅದೇ ಥರ ಉದ್ಬೇಕು ನೋಡಿ ಈ ಥರ ಉದ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಗೋಧಿ ಕಡುಬು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸಿಹಿ ಗೋಧಿ ಕಡುಬು ಇದು ಮಾಡೋದಂತೂ ತುಂಬ ಈಸಿ ಸಲ ಟ್ರೈ ಮಾಡಿ ನೀವು ಮತ್ತು ಹೊಸದಾಗಿ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮಗೆ ಸಪೋರ್ಟ್ ಮಾಡಿ ನೋಡಿ ಇಷ್ಟು ದಪ್ಪಗೆ ಇಷ್ಟಾಗ್ಲಿಕ್ಕೆ ಓದ್ಕೊಂಡಿದ್ದೀನಿ ನಾನು ಇದನ್ನು ಒಂದು ಸ್ವಲ್ಪ ದಪ್ಪನೇ ಇರಲಿ ತೀರಾ ತೆಳ್ಳಗೆ ಬೇಡ ಚಪಾತಿ ಓದುತ್ತೀವಲ್ಲ ಆ ಥರ ಇಷ್ಟು ದಪ್ಪ ಇದ್ದರೆ ಸಾಕು ನೋಡಿ ಇಷ್ಟು ದಪ್ಪ ಇದೆ ಇದು ಇವಾಗ ನೋಡಿ ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಸಾಮಾನ್ಯವಾಗಿ ನಾವು ಶಂಪ್ರ ಶಂಕರ ಪೊಳ್ಳೆಲ್ಲ ಕಟ್ ಮಾಡ್ತೀವಲ್ಲ ಅದೇ ಥರ ಕಟ್ ಮಾಡ್ತೀನಿ ನಾನು ಇವಾಗ ಇದನ್ನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದು ಮಾಡ್ಕೊಳ್ಳಿ ಕಡುಬು ಅಂದರೆ ದೊಡ್ಡದು ಅನ್ಕೋತೀರ ಆದರೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇದನ್ನು ಆವಾಗ ಚೆನ್ನಾಗಿ ಬೇಯುತ್ತೆ ಇದು ಗೋಧಿ ಹಿಟ್ಟು ದೊಡ್ಡದಾಗಿ ಮಾಡಿದ್ರೆ ಗೋಧಿ ಹಿಟ್ಟು ಸರಿಗಾಗಿ ಬೇಯೋದಿಲ್ಲ ನೀರಲ್ಲಿ ಅದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕದು ಮಾಡಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲದನ್ನು ಇವಾಗ ಈ ಪೀಸಸ್ನ ಬಿಸಿ ನೀರು ಕಾದಿದೆ ಇವಾಗ ಇದು ಕುದೀತಾ ಇದೆ ನೀರು ಈ ಕುದಿಯ ನೀರಲ್ಲಿ ಹಾಕ್ಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಯಾಕೆಂದರೆ ಅಂಟಬಾರ್ದು ಇದು ಅಂಥೇಳಿ ಮತ್ತು ಟೇಸ್ಟೂ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿದ್ರೆ ಆಯಿಲ್ ಹಾಕ್ಬೋದು ತುಪ್ಪನಾರು ಹಾಕ್ಬೋದು ತುಪ್ಪ ಇದ್ದರೆ ತುಪ್ಪ ಹಾಕಿ ತುಪ್ಪ ಇಲ್ಲ ಅಂದರೆ ಆಯಿಲ್ ಹಾಕ್ಬಿಟ್ಟು ಎಲ್ಲದನ್ನು ಈ ಥರ ಪೀಸಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದೆಷ್ಟು ಇದಕ್ಕೆ ನೀರಲ್ಲಿ ಹಾಕ್ಬಿಡಬೇಕು ಬಿಸಿ ನೀರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಒಂದು ಹತ್ತು ಹದಿನೈದು ನಿಮಿಷ ಕುದಿಸಿದ್ರೆ ಗೋಧಿ ಇದು ಅದು ಪೀಸಸ್ ಏನಿದೆಯಲ್ಲ ಹಿಟ್ಟೆಲ್ಲ ಬೆಂದ್ಬಿಡುತ್ತೆ ಚೆನ್ನಾಗಿ ನೋಡಿ ಮುಟ್ಟಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯೋ ಇಲ್ವೋ ಅಂತ ಅಂಟಬಾರ್ದು ಕೈಗೆ ಅದು ಮುಟ್ಟಿದಾಗ ಆವಾಗ ನಿಮಗೆ ಬೆಂದಿದೆ ಅಂತ ಅರ್ಥ ಹದಿನೈದು ನಿಮಿಷ ಸಾಕು ಬೇಯುತ್ತೆ ನೋಡಿ ಆಗಿದೆ ಇದು ಇವಾಗ ಹೈ ಫ್ಲೇಮಲ್ಲೇ ಬೇಯಿಸ್ಬೇಕು ಸಣ್ಣದಕ್ಕೆ ಇಡೋದಕ್ಕೋಗ್ಬಿಡಿ ಒಂದು ಬೌಲಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ಸ್ವೀಟು ನೋಡಿ ಹಾಕಿ ಕಡಿಮೆ ಬೆಲ್ಲ ಬೇಕು ಅಂದರೆ ಸ್ವಲ್ಪ ಕಡಿಮೆ ಅರ್ಧ ಬೌಲ್ ಸೇರಿಸಿ ಇಲ್ಲ ಸ್ವೀಟ್ ತಿಂತೀವಿ ಅಂದರೆ ಒಂದು ಬೌಲು ಎರಡು ಸ್ಪೂನಷ್ಟು ತುಪ್ಪ ಟೇಸ್ಟಿಗೆ ಅಲ್ಲ ತುಪ್ಪ ಅಲ್ಲ ಸಕ್ಕರೆ ಟೇಸ್ಟಿಗೆ ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ ಸಕ್ಕರೆ ಆಪ್ಷನಲ್ಲು ಬೇಕಾರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೆಲ್ಲದಲ್ಲೇ ಮಾಡ್ಬೋದು ನೀವು ನೋಡಿ ಇವಾಗ ಇದನ್ನು ಚೆನ್ನಾಗಿ ಬೆಲ್ಲ ಎಲ್ಲ ಕರ್ಗೋ ಥರ ಮಿಕ್ಸ್ ಮಾಡಿ ಇನ್ನೊಂದು ಹತ್ತು ನಿಮಿಷ ಕುದಿಸಿದ್ರೆ ನಿಮಗೆ ಸಿಹಿ ಗೋಧಿ ಕಡುಬು ರೆಡಿ ಆಗುತ್ತೆ ನೋಡಿ ಒಣ ಕೊಬ್ಬರಿ ಇರುತ್ತಲ್ಲ ತುರಿದು ಇಟ್ಕೊಂಡಿದ್ದೆ ನಾನು ಒಂದು ಬೌಲಷ್ಟು ಒಣ ಕೊಬ್ಬರಿ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ ಗಸಗಸೆ ಆಪ್ಷನಲ್ಲೂ ಬೇಕಾದರೆ ಹಾಕ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಗಸಗಸೆ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ನೀವೇನು ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕಿ ನೀವು ಮಿಕ್ಸ್ ಮಾಡ್ಬೋದು ತುಪ್ಪದಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಾನು ದ್ರಾಕ್ಷಿನ ಗೋಡಂಬಿ ಇದ್ದರೆ ಗೋಡಂಬಿನೂ ಹಾಕ್ಬೋದು ನೀವು ನೋಡಿ ಇವಾಗ ಇದನ್ನು ಆಗಿದೆ ಇದು ಗೋಧಿ ಕಡುಬು ಸಿಹಿ ಗೋಧಿ ಕಡುಬು ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಎರಡು ಮೂರು ಸ್ಪೂನ್ ತುಪ್ಪ ಯೂಸ್ ಮಾಡಿದ್ದೀನಿ ಅಷ್ಟೇ ನೋಡಿ ಆಗಿದೆ ಇದು ಇವಾಗ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ವಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೊಸದಾಗಿ ಏನಾರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು